ಸಭೆಯಾಗಿ ಕೂಡಬೇಕು ಅಂತ ಒಂದು ವೇಳೆ ಪ್ರಶ್ನೆಯನ್ನು ನಾವು ಹಾಕುವುದಾದರೆ ಅದಕ್ಕೆ ಕೆಲವರು ಉತ್ತರ ಕೊಡಬಹುದು, ನಾವು ದೇವರನ್ನು ಆರಾಧಿಸಿದಕ್ಕೋಸ್ಕರವಾಗಿ. ಇನ್ನು ಕೆಲವರು ಉತ್ತರ ಕೊಡಬಹುದು, ನಾವು ವಾಕ್ಯವನ್ನು ಕಲಿಯೋದಕ್ಕೋಸ್ಕರವಾಗಿ. ಇನ್ನು ಕೆಲವರು ಉತ್ತರ ಕೊಡಬಹುದು, ನಾವು ದೇವರನ್ನ ಸ್ತುತಿಸುವುದಕ್ಕಾಗಿ. ಇನ್ನು ಕೆಲವರು ಉತ್ತರ ಕೊಡಬಹುದು, ನಾವು ಈಗಾಗಲೇ ಒಳ್ಳೆಯ ಹಾಡನ್ನು ಕೇಳಿಸ್ಕೊಂಡಂತೆ ರುಚಿ ನೋಡಿ ತಿಳ್ಕೊಂಡಿದ್ದೆವು. ಆತನಿಗೆ ನಾವು ಸ್ತೋತ್ರ ಉಪಕಾರ ಸ್ತುತಿ, ನಮ್ಮ ಬಾಯಿಂದ ಬರುವ ಸ್ತೋತ್ರ ಯಜ್ಞಗಳನ್ನು ಸಲ್ಲಿಸುವುದಕ್ಕಾಗಿ ಇವು ಎಲ್ಲವೂ ಕೂಡ ಸರಿಯೇ. ಆದರೆ ನನ್ನ ಧ್ಯಾನಾಂಶದಲ್ಲಿ ಪ್ರಿಯ ಸಹೋದರರೇ, ಮೂರು ಅಂಶಗಳನ್ನು ನಿಮ್ಮ ಮುಂದೆ ತರಲು ಪ್ರಯತ್ನಿಸ್ತೇನೆ. ವೈ ಡು ವಿ ಕಮ್ ಟು ಚರ್ಚ್, ನಾವು ಸಭೆಗೆ ಯಾಕೆ ಬರಬೇಕೆಂಬುದನ್ನು ನಾವು ಯೋಚನೆ ಮಾಡುವಾಗ ಮೂರು ಅಂಶಗಳಾಗಿ ನಾನು ಚಿಕ್ಕ ಸಂದೇಶವನ್ನು ನಿಮ್ಮ ಮುಂದಿಗೆ ತಗೊಂಡು ಬರ್ತಿದ್ದೇನೆ. ಒಂದು, ನಾವು ಆಶೀರ್ವಾದಕ್ಕಾಗಿ ಸಭೆಗೆ ನಾವು ಬರಬೇಕು. ಮೊದಲನೇ ಅಂಶ, ನಾವು ಸಭೆಗೆ ಯಾಕೆ ಬರಬೇಕೆಂಬುದಾಗಿ ಹೇಳುವಾಗ ದೇವರಿಂದ ನಾವು ಆಶೀರ್ವಾದವನ್ನು ಹೊಂದಲಿಕ್ಕಾಗಿ. ಎರಡನೇ ಅಂಶ, ನಾವು ಏನಕ್ಕೆ ಸಭೆಗೆ ಬರಬೇಕೆಂಬುದಾಗಿ ಹೇಳುವಾಗ ದೇವರ ಉದ್ದೇಶವು ನಮ್ಮ ಜೀವಿತದಲ್ಲಿ ಏನಿದೆ ಎಂಬುದನ್ನ ನಾವು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಸಭೆಗೆ ಬರಬೇಕು. ಮತ್ತು ಮೂರನೇ ಅಂಶ, ನಾವು ಏನಕ್ಕೆ ಸಭೆಗೆ ಬರಬೇಕೆಂಬುದಾಗಿ ಹೇಳುವಾಗ ದೇವರ ನಡೆಸುವಿಕೆ ಹೇಗಿದೆ, ದೇವರು ನಮ್ಮನ್ನ ಹೇಗೆ ನಡೆಸುತ್ತಾನೆ ಎಂಬುದನ್ನ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ನಾವು ಸಭೆಗೆ ಬರಬೇಕು. ಮೂರು ಅಂಶಗಳಲ್ಲಿ ಮೊದಲನೇ ಅಂಶದ ಸೈಡ್ ಹೆಡ್ಡಿಂಗ್ಸ್ ನಾನು ತಗೊಳ್ತಿದ್ದೀನಿ. ಆ ಮೈನ್ ಟಾಪಿಕ್ಗೆ ರಿಲೇಟೆಡ್ ಆಗಿ ಇರುವ ಸಬ್ ಟೈಟಲ್ಸ್ ನೋಡುವಾಗ ಆಶೀರ್ವಾದಕ್ಕಾಗಿ ನಾವು ಸೇರಿ ಬರ್ತೇವೆ. ಏನು ಈ ಆಶೀರ್ವಾದಕ್ಕಾಗಿ ನಾವು ಸೇರಿ ಬರ್ತೇವೆ ಎಂಬುದಾಗಿ ನೋಡುವಾಗ ಧರ್ಮೋಪದೇಶ ಕಾಂಡಕ್ಕೆ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸಬೇಕಾಗುತ್ತದೆ. ಧರ್ಮೋಪದೇಶ ಕಾಂಡ ಐದು ವಿಶಿಷ್ಟ ಕಾಂಡಗಳಲ್ಲಿ ಅತ್ಯಂತ ಪ್ರಮುಖವಾದ ಕೊನೆಯ ಕಾಂಡ ಇದು, ಧರ್ಮೋಪದೇಶ ಕಾಂಡ. ಅದ ನಂತರ ಕಾಂಡಗಳು ಎಂಬುದಾಗಿರುವ ಗ್ರಂಥಗಳು ಇರುವುದಿಲ್ಲ. ಮೋಶೆ ತನ್ನ ಬದುಕಿನ ಚರಮ ದಶೆಯಲ್ಲಿ, ತನ್ನ ಬದುಕಿನ ಅಂತಿಮ ದಶೆಯಲ್ಲಿ, ಇನ್ನೇನು ಲಕ್ಷೋಪಲಕ್ಷ ಇಸ್ರಾಯೇಲ್ ಜನರನ್ನು ಕಾನಾನು ದೇಶಕ್ಕೆ ನಡೆಸುವಂತಹ ತನ್ನ ಜವಾಬ್ದಾರಿಕೆಯನ್ನ ಸಂಪೂರ್ಣ ನೆರವೇರಿಸುವ ಸಂದರ್ಭದಲ್ಲಿ ಮೋಶೆ, ನೀನು ಕನಾನು ದೇಶವನ್ನು ಪ್ರವೇಶಿಸುವುದಿಲ್ಲ, ನೆಬೋ ಬೆಟ್ಟವನ್ನು ಹತ್ತಿ ನೀನು ಕನಾನು ದೇಶವನ್ನು ಮಾತ್ರ ನೋಡಬೇಕು. ಪ್ರಿಯರೇ, ಇದು ಬಹಳ ಗಂಭೀರವಾದ ವಿಷಯ. ಒಂದು ಕಡೆ ಮೋಶೆ ಮನಸ್ಥಿತಿ ಹೇಗಿರ್ಬೋದು, ಅಟ್ ದ ಫ್ಯಾಗ್ ಎಂಡ್ ಆಫ್ ಹಿಸ್ ಲೈಫ್, ತನ್ನ ಜೀವಿತದ ಅಂತಿಮ ದಶೆಯಲ್ಲಿ, ಬದುಕಿನ ಚರಮ ದಶೆಯಲ್ಲಿ, ಯಶಸ್ವಿಯ ನಾಯಕತ್ವ ನಡೆಸಿದ ಕೊನೆಯ ಹಂತದಲ್ಲಿ ಮೋಶೆ ವಾಗ್ದಾನ ಮಾಡಲ್ಪಟ್ಟಂತ ದೇಶಕ್ಕೆ ಪ್ರವೇಶಕ್ಕೆ ಅನರ್ಹನಾದಾಗ ಪುನಃ ಮೂರು ಹಂತಗಳ ಸಂದೇಶಗಳನ್ನು ಪುಂಖಾನುಪುಂಖವಾಗಿ ಇಸ್ರಾಯೇಲ್ ಜನಾಂಗಕ್ಕೆ ನೆನಪಿಗೆ ತರಬೇಕೆಂಬುದಾಗಿರುವ ದೇವರ ಆಜ್ಞೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಈ ಧರ್ಮೋಪದೇಶ ಕಾಂಡವನ್ನು ಬರೀತಾನೆ ಮೋಶೆ. ಈ ಧರ್ಮೋಪದೇಶ ಕಾಂಡವನ್ನು ಬರೆಯುವಾಗ ಸಭೆ ಎಂಬ ಪದವನ್ನ ಉಪಯೋಗ ಮಾಡ್ತಾ ಆ ಸಭೆಯಲ್ಲಿ ಏನು ಆಗಬೇಕೆಂಬುದು ದೇವರು ಹೇಳಿದಾನೆ ಅದನ್ನ ಉಲ್ಲೇಖ ಮಾಡಿ ದೇವರ ಒಂದು ಮಾತಿಗೆ ವಿಧೇಯನು, ಬೇಸರ ಒಳಗಿದ್ದರೂ ವ್ಯಕ್ತಪಡಿಸದೆ ದೇವರ ಅಪ್ಪಣೆಯನ್ನ ಈಡೇರಿಸ್ತಕ್ಕಂತ ವಿಶಿಷ್ಟವಾದ ವ್ಯಕ್ತಿತ್ವ ಇರುವ ಆ ನಾಯಕ ಮೋಶೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇಂತಹ ದೈವ ಜನರು, ಇಂತಹ ಸೇವಕರು ಪ್ರಾಯಶಃ ದೇವರ ದೃಷ್ಟಿಯಲ್ಲಿ, ಅದಕ್ಕೆ ನನ್ನ ಮನೆಯಲ್ಲೆಲ್ಲ ನಂಬಿಕಸ್ತನು ಎಂಬುದಾಗಿ ದೇವರು ಮೋಶೆಯ ಬಗ್ಗೆ ಸಾಕ್ಷಿಯನ್ನು ನುಡಿದಿದ್ದು ನಾವು ಕೇಳುತ್ತೇವೆ. ಈಗ ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯದ
ಹತ್ತನೇ ವಚನ ಮಧ್ಯಭಾಗದಲ್ಲಿ ಒಂದು ಮಾತು ನಾನು ಓದ್ತೇನೆ. ನೀವು ಸಭೆ ಕೂಡಿದ ದಿನದಲ್ಲಿ ಯಹೋವನು ಆ ಬೆಟ್ಟದ ಮೇಲೆ ಅಗ್ನಿ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಹೇಳಿದ ಮಾತುಗಳು ಆ ಹಲಿಗೆಗಳಲ್ಲಿದ್ದವು. ಯಹೋವನ ಮಾತುಗಳು ಆ ಹಲಿಗೆಯಲ್ಲಿ ಇದ್ದವು ಸಭೆ ಕೂಡಿರುವ ದಿನದಲ್ಲಿ. ಹಾಗೆ ಆ ಧರ್ಮೋಪದೇಶ ಕಾಂಡ 10:8 ವಚನಕ್ಕೆ ಬರೋಣ. ನಾನು ಮೊದಲನೇ ಅಂಶದಲ್ಲಿದ್ದೇನೆ. ನನ್ನ ಸಮಯದ ಇತಿಮಿತಿ ಒಳಗೆ ಮುಗಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆದರೆ ದೇವರ ವಾಕ್ಯದ ಗಂಭೀರ ಸತ್ಯಗಳು ಉಂಟು, ಅವುಗಳನ್ನು ನಾವು ದೃಷ್ಟಿಸೋಣ. ಸತ್ಯವೇದವನ್ನು ತೆಗೆದು ಆ ಮಾತುಗಳನ್ನು ದಯಮಾಡಿ ಓದಿ. ಧರ್ಮೋಪದೇಶ ಕಾಂಡ 10:8 ಹೊರೇಬಿನಲ್ಲಿ ನೀವು ಯಹೋವನಿಗೆ ಕೋಪವನ್ನು ಹುಟ್ಟಿಸಿದಿರಿ. ಬ್ರದರ್, ಧರ್ಮೋಪದೇಶ ಕಾಂಡ 10:8. ಆ ಕಾಲದಲ್ಲಿ ಯಹೋವನು ಲೇವಿ ಕುಲದವರನ್ನು ಪ್ರತ್ಯೇಕಿಸಿ ತನ್ನ ಒಡಂಬಡಿಕೆಯ ಮಂಜೂಷವನ್ನು ಹೊರುವುದಕ್ಕೂ, ತನ್ನ ಸತ್ಯ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೂ, ತನ್ನ ಹೆಸರಿನಿಂದ ಜನರನ್ನು ಆಶೀರ್ವಾದಿಸುವುದಕ್ಕೂ ಅವರನ್ನು ನೇಮಿಸಿದನು. ಅವರು ಇಂದಿನವರೆಗೂ ಆ ಕೆಲಸವನ್ನು ನಡೆಸುತ್ತಾರೆ. ಸಾಕು ಬ್ರದರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಚೆನ್ನಾಗಿ ಓದಿದ್ರಿ. ಯಹೋವನು ಲೇವಿ ಆ ಕಾಲದಲ್ಲಿ ಸಭೆಯ ಸಂದರ್ಭ, ಸಭೆಗೆ ಸಂದೇಶವನ್ನು ನೀಡುವ ಸಂದರ್ಭ. ಆಗ ಮೋಶೆ ನೆನಪು ಮಾಡ್ತಾ, ಮೋಶೆಗೆ ದೇವರು ನೆನಪು ಮಾಡ್ತಾ ಹೇಳಿರುವಂತಹದ್ದು ಏನೆಂಬುದಾಗಿ ಹೇಳುವಾಗ, ಲೇವಿ ಕುಲದವರನ್ನು ಪ್ರತ್ಯೇಕಿಸಿ ತನ್ನ ಒಡಂಬಡಿಕೆಯ ಮಂಜೂಷವನ್ನು, ಮಂಜೂಷವು ಎಂಬುದಾಗಿ ಹೇಳುವಾಗ ಅದು ದೇವರ ವಾಕ್ಯಕ್ಕೆ ಸಾದೃಶ್ಯ. ಈ ಮಂಜೂಷವು ಕಾಲಘಟ್ಟದಲ್ಲಿ ಇಲ್ಲದೆ ಹೋಗುತ್ತದೆ, ಅದು ಬೇರೆ ಸಂದರ್ಭ. ನಾನು ಈ ಸಂದೇಶದೊಳಗೆ ಅದನ್ನ ನಾನು ಸೇರಿಸುವುದಿಲ್ಲ. ಅದು ವಿವರಿಸುವುದಕ್ಕೆ 1 ಗಂಟೆ ಕಾಲ ಬೇಕಾಗುತ್ತದೆ. ಅಮಂಜೂಷದ ವಿಷಯದಲ್ಲಿ ಹೋರುವುದಕ್ಕೂ, ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೂ, ಮಂಜೂಷ ಹೋರುವುದಕ್ಕೂ ಬೇಕು, ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೂ, ಮತ್ತು ತನ್ನ ಹೆಸರಿನಿಂದ ಜನರನ್ನು ಆಶೀರ್ವದಿಸುವುದು. ಪ್ರಿಯರೇ, ಸೇವಕರು, ಯಾಜಕರು, ಅವರು ಎರಡು ಕೈಗಳನ್ನು ಇಸ್ರಾಯೇಲ್ ಜನಾಂಗದ ಮೇಲೆ ಅವರ ಕೈಗಳನ್ನಿಟ್ಟು ಹೃದಯ ತುಂಬ ಮನಃಪೂರ್ವಕವಾಗಿ ಮನ ತುಂಬಿ ಅವರನ್ನು ಆಶೀರ್ವದಿಸಬೇಕಂತೆ. ಅದು ದೇವರ ಆಜ್ಞೆ. ಅದಕ್ಕಾಗಿ ಆ ಸಭೆಯಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ದೇವರು ಮೋಶೆ ಮತ್ತು ಅಹರೋನರಿಗೆ ಆಜ್ಞೆಯನ್ನು ಕೊಟ್ಟು ಅವ್ರನ್ನ ಆಶೀರ್ವದಿಸಬೇಕು. ಎಂತಹ ಪ್ರೀತಿ ಯಹೋವ ದೇವರಿಗೆ ತನ್ನ ಜನರ ಮೇಲೆ. ಪ್ರಿಯರೇ, ಹಾಗೆ ಅನ್ಯ ಜನರಾದ ನಮ್ಮ ಮೇಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆತನ ಅಪಾರವಾದ ಪ್ರೀತಿ ನಮ್ಮ ಮೇಲೆ ಉಂಟು. ಅದಕ್ಕಾಗಿ ಆತ ನಮ್ಮನ್ನು ಸಭೆಯಾಗಿ ಸೇರಿದಾಗ ನೀನು ಆಶೀರ್ವದಿಸು. ವಾಕ್ಯ ಹಂಚುವ ಸೇವಕನಾಗಲಿ, ಸಭೆ ಹಿರಿಯನಾಗಲಿ, ಹೃದಯ ತುಂಬ ಅಲ್ಲಿ ಸೇರಿ ಬಂದಿರುವ ಒಂದೊಂದು ಆತ್ಮದ ಬಗ್ಗೆ ಅನುತಾಪದಿಂದ ಸಂಪೂರ್ಣವಾದ ಅನುಕಂಪದಿಂದ, ಕನಿಕರದಿಂದ ಆಶೀರ್ವದಿಸಬೇಕು. ನೋಡ್ರಿ, ನನ್ನ ಅಂಶದ ಮುಂದುವರಿಸಿದ ಬೇಗ ಹೋಗ್ತೇನೆ, ಸಮಯ ಈಗ ಮುಕ್ತಾಯ ಆಗುವ ಹಾಗೆ ಇದೆ. ಎರಡನೇ ವಿಷಯ ಆ ಸಬ್ ಹೆಡ್ಡಿಂಗ್ ನಲ್ಲಿನೇ ಎರಡನೇದು, ಹೇಗೆ ಆಶೀರ್ವದಿಸಬೇಕು. ಆಶೀರ್ವಾದವು ಸರಿ, ಹಾಗಾದ್ರೆ ಹೇಗೆ ಆಶೀರ್ವದಿಸಬೇಕು? ದಯಮಾಡಿ ಬನ್ನಿ ಅರಣ್ಯಕಾಂಡ 6:22-27 ವಚನಗಳನ್ನು ನಾವು ಓದಿಕೊಳ್ಳೋಣ. ಅರಣ್ಯಕಾಂಡ 6:22 ನಾನು ಓದ್ತೇನೆ. ಯಹೋವನ ಮೋಶೆಗೆ ಹೇಳಿದ್ದೇನೆಂದ್ರೆ, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು. There is a particular method, there is a particular system. ಹೀಗೆ ಈ ಪ್ರಕಾರ ಅವರಿಗೆ ಹೇಳಬೇಕು, ಯಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಶೀರ್ವಾದ ಅಂದರೆ ಕಾಪಾಡುವುದು. ಪ್ರಿಯರೇ, ಇವತ್ತು ಟಿವಿ ನ್ಯೂಸ್ ಆನ್ ಮಾಡಿದ್ರೆ ಎಷ್ಟು ಜನ ಅಕಾಲ ಮರಣ, ಅಸಹಜ ಮರಣ, ಅನಾವಶ್ಯಕ ಮರಣ,
ಆತ್ಮಹತ್ಯೆಗಳಿಗೆ ಬಲಿಯಾಗುವಂತವರಿದ್ದಾರೆ. ಆಶೀರ್ವಾದವೆಂದರೆ ಕಾಪಾಡುವುದು ಕೂಡ, ಪ್ರಾಣ ನಷ್ಟ ಆಗದ ಹಾಗೆ ಕಾಪಾಡಲ್ಪಡ್ಲಿಕ್ಕೋಸ್ಕರವಾಗಿ ಅವರಿಗೆ ಈ ಪ್ರಕಾರವಾಗಿ ಆಶೀರ್ವದಿಸಬೇಕು. ಎಂತಹ ದಯಾರ್ಧರ ಹೃದಯ ನಮ್ಮ ಕರ್ತನಾದ ಯೆಹೋವನು. ಆಮೇಲೆ ಮುಂದನೇದು 25ನೇ ವಚನ ನಾನು ಓದ್ತಾ ಇದ್ದೇನೆ. ನಿಮ್ಮನ್ನು ಆಶಿಸಿ ಕಾಪಾಡಲಿ, ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಎ ಗ್ರೇಟ್ ಕ್ವಾಲಿಟಿ ಆಫ್ ಎ ಗಾಡ್ಲಿ ಮ್ಯಾನ್. ದೇವರ ದಯೆ ತನ್ನ ಜನರಿಗೆ ಬರಬೇಕು. ಆ ದಯೆಯನ್ನು ಹೊಂದುವುದಕ್ಕೋಸ್ಕರವಾಗಿ ನಾವು ಸಭೆಗೆ ಹೋಗಬೇಕು ಪ್ರಿಯರೇ. ದೇವರ ದಯೆ ಸಿಗುವ ಸ್ಥಳ, ದೇವರ ಆಶೀರ್ವಾದ. ಪ್ರಸನ್ನ ಮುಖದಿಂದ ದೇವರು ನೋಡ್ತಾರೆ. ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದೇ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸುವಾಗ ನಾನು ಅವರನ್ನು ಆಶೀರ್ವದಿಸುವೆನು. ದೇವರ ವಾಕ್ಯ ಹೇಳುತ್ತೆ, ಯೆಹೋವ ದೇವರು ಆಶೀರ್ವದಿಸುವುದು ಒಬ್ಬ ಮನುಷ್ಯ ಆಶೀರ್ವದಿಸಿದಾಗ. ವಿ ಆರ್ ಕೋ ವರ್ಕರ್ಸ್ ವಿತ್ ಗಾಡ್, ವಿ ಆರ್ ವರ್ಕರ್ಸ್ ಟುಗೆದರ್ ವಿತ್ ಗಾಡ್. ದೇವರು ತಾನು ನೇರವಾಗಿ ಆಶೀರ್ವಾದ ಮಾಡೋದಕ್ಕ ಮಿಗಿಲಾಗಿ ಬದಲಾಗಿ ಆತನು ಯಾಜಕರನ್ನು ಸೇವಕರನ್ನು ನೀನು ಆಶೀರ್ವದಿಸುವಾಗ, ನೀನು ಉಚ್ಚರಿಸುವಾಗ ಸ್ಪಷ್ಟವಾಗಿ ಮಾತನಾಡಬೇಕು, ಸ್ಪಷ್ಟವಾಗಿ ಹೇಳಬೇಕು. ನೋಡಿ ಆ ಮಾತುಗಳನ್ನ ನಾವಲ್ಲಿ ಕಾಣ್ತೇವೆ. ನನ್ನ ಹೆಸರನ್ನು ಉಚ್ಚರಿಸಲಾಗಿ. ಯಾರ ಹೆಸರನ್ನು? ಕರ್ತನಾದ ಯೆಹೋವನ ಹೆಸರನ್ನು ಹೇಳಿ ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವಿಸುತ್ತೇನೆ. ಸಭೆಗಳಲ್ಲಿ ಪದೇ ಪದೇ ಈ ಪದಗಳು, ಈ ಸಂದೇಶಗಳು, ಈ ಮಾತುಗಳು ಬೇಕು, ಈ ಉಚ್ಚಾರಣೆ ಬೇಕು. ಯೆಹೋವನು ಹೀಗನ್ನುತ್ತಾನೆ. ನಮ್ಮ ಮೇಜರ್ ಪ್ರಾಫಿಟ್ಸ್ ಆಗ್ಲಿ, ಮೈನರ್ ಪ್ರಾಫಿಟ್ಸ್ ಆಗ್ಲಿ, ಪ್ರೀ ಎಕ್ಸಲಿಕ್ ಪ್ರಾಫಿಟ್ಸ್ ಆಗ್ಲಿ, ಪೋಸ್ಟ್ ಎಕ್ಸಲಿಕ್ ಪ್ರಾಫಿಟ್ಸ್ ಆಗ್ಲಿ, ಅವ್ರು ಹೇಳುವ ಮಾತುಗಳಲ್ಲಿ ಇರುವ ಸಂಗತಿ ಏನು ಗೊತ್ತೇ? ಇಸ್ರಾಯೇಲರ ಸದಮಲ ಸ್ವಾಮಿ ಸೇನಾಧೀಶ್ವರನಾದ ಯೆಹೋವನು ಹೇಳುವ ಮಾತು ಏನೆಂದರೆ, ಈ ಸ್ವರ, ಈ ಮಾತು, ಈ ಶಬ್ದ ಇರುವಾಗ ದೇವರ ಆಶೀರ್ವಾದವು ಜನರ ಮೇಲೆ ಬರುವುದು. ಪ್ರಿಯರೇ, ಅದಕ್ಕಾಗಿ ನಾವು ಸೇರಬೇಕು. ಅಲ್ಲಿ 5 ಅಂಶಗಳನ್ನ ನಾವು ನೋಡ್ತೇವೆ, ಆಶೀರ್ವಾದದಲ್ಲಿ ಅಡಕವಾಗಿರುವ ಅಂಶಗಳು. ಕರ್ತನು ಆಶೀರ್ವದಿಸಿ ಕಾಪಾಡಲಿ, ಪ್ರಸನ್ನ ಮುಖದಿಂದ ನೋಡಲಿ, ದಯವಿಡಲಿ, ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ, ಕರ್ತನ ಹೆಸರನ್ನು ಉಚ್ಚರಿಸಬೇಕು. ಈ 5 ಶಾಂತಿ ಅನುಗ್ರಹಿಸು, ಈ 5 ಅಂಶಗಳ ಒಳಗೊಂಡಿರುವ ಆಶೀರ್ವಾದ ಕರ್ತನಲ್ಲಿ ಪ್ರಿಯರೇ ಸಭೆಯಲ್ಲಿ ನಮಗೆ ಲಭ್ಯವಾಗುತ್ತದೆ. ಈಗ ನನ್ನ 2ನೇ ಅಂಶಕ್ಕೆ ಹೋಗ್ತೇನೆ. ನನ್ನ ಸಮಯ 9:25 ಅಲ್ವಾ? ಯಾರು ಇನ್ನ 2 ಅಂಶಗಳಿವೆ, 25 ಮುಗಿಸ್ಬೇಕು. 2ನೇ ಅಂಶ, 2ನೇ ಅಂಶಕ್ಕೆ ನಾವು ಬರುವಾಗ, ವೈ ಡು ವಿ ಕಮ್ ಟು ಚರ್ಚ್? ನೋಡ್ರಿ, ದೇವರ ಉದ್ದೇಶವನ್ನು ತಿಳಿಸಿಕೊಳ್ಳುವುದಕ್ಕಾಗಿ, ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ ಎಂಬುದಾಗಿರುವಂತಹ ಒಂದು ಸಬ್ ಟೈಟಲ್. ಇದಕ್ಕೆ ದೇವರ ವಾಕ್ಯದ ಉಲ್ಲೇಖ ನಾನು ಎಫೆಸದವರಿಗೆ ಬರೆದ ಪತ್ರಿಕೆ 3:10-11 ವಚನಗಳನ್ನ ನಿಮ್ಮ ದೃಷ್ಟಿಗೆ ತರಲು ಬಯಸ್ತೇನೆ. ದಯಮಾಡಿ ಸತ್ಯವೇದವನ್ನ ತಿರುಗಿಸಿ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ಅನಾದಿ ಕಾಲದ ಸಂಕಲ್ಪ ಅಂದ್ರೆ ಈ ಸಂಕಲ್ಪ ಯಾವ ಕಾಲ? ಬೆಟ್ಟದ ಮೇಲೆ ನೀವು ಸಭೆಯಾಗಿ ಕೂಡುವಾಗ, ಜ್ವಾಲೆಯಲ್ಲಿ, ಅರಣ್ಯದಲ್ಲಿರುವ ಸಭೆ, ಇಂಟರ್ ಟೆಸ್ಟಮೆಂಟಲ್ ಪೀರಿಯಡ್ ಅಲ್ಲಿ ಸಿನಗಾಗ್ಸ್ ಸಭೆಯು ಎಲ್ಲೂ ಕೂಡ ನಿಂತು ಹೋಗಲಿಲ್ಲ, ಸಭೆಗೆ ಯಾರನ್ನು ಕೂಡ ನಿಲ್ಲಿಸಲಿಲ್ಲ, ಸಭೆಯು ಕಟ್ಟಲ್ಪಡ್ತಾ ಇರುವಂತದ್ದು. ಮುಂದುವರ್ಸಿ,
ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು. ಥ್ಯಾಂಕ್ ಯು ಬ್ರದರ್, ಸ್ಪಷ್ಟವಾಗಿ ಓದಿದ್ರಿ. ಈಗ ಕ್ರೈಸ್ತ ಸಭೆಗೆ, ರಾಜತ್ವಗಳಿಗೆ, ಇನ್ನು ನೋಡಿ ದೇವರ ವಾಕ್ಯದಲ್ಲಿ ನಾವಲ್ಲಿ ಎಷ್ಟು ಸ್ಪಷ್ಟವಾಗಿ ಕಾಣ್ತೇವೆ. ಪರಲೋಕದಲ್ಲಿರುವಂತಹ ಸಂಗತಿಗಳು ಕ್ರೈಸ್ತ ಸಭೆಗೆ ಗೊತ್ತಾಗಬೇಕೆಂಬುದಾಗಿ ನಾವು ಕಾಣ್ತೇವೆ. ಹೇಗೆ? ಅನಾದಿ ಕಾಲದ ಮಾಡಿದ ಸಂಕಲ್ಪದ ಮೇರೆಗೆ ನಾನಾ ವಿಧವಾದ ಜ್ಞಾನವು, ಪರಲೋಕದ ಜ್ಞಾನವು, ಅಧಿಕಾರಿಗಳಿಗೂ ರಾಜತ್ವಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ, ಇವರೆಲ್ಲರಿಗೂ ಕ್ರೈಸ್ತ ಸಭೆಯ ಮೂಲಕವಾಗಿನೇ ಜ್ಞಾನವು. ಕರ್ತನಲ್ಲಿ ಪ್ರಿಯರೇ, 16ನೇ ಶತಮಾನದಲ್ಲಿ ಪ್ರೊಟೆಸ್ಟ್ಯಾಂಟಿಸಂ ಬರುವಾಗ ಅದರ ಜೊತೆಗೆ ಬೈ ಪ್ರಾಡಕ್ಟ್ ಆಗಿ ಕೆಲವು ಅನ್ಗಾಡ್ಲಿ ಡಾಕ್ಟ್ರಿನ್ಸ್, ಕ್ಯಾಲ್ವಿನ್ ಅನ್ನೋನು ಒಬ್ಬ ಹುಟ್ಟಿಕೊಂಡ. ಎಲಿಜಬೆತ್ ರಾಣಿ ಆಳ್ವಿಕೆಯ ಸಮಯ ಅದು. ಆ ಕಾಲಘಟ್ಟದಲ್ಲಿ ಕ್ಯಾಲ್ವಿನಿಸಂ ಅನ್ನೋ ಒಂದು ಸಿದ್ಧಾಂತ ಬಂತು. ಯಾಕೆ ನಾನು ಈ ಸಂಗತಿಯನ್ನು ಇಲ್ಲಿ ಐತಿಹಾಸಿಕವಾಗಿ ಉಲ್ಲೇಖ ಮಾಡ್ತಿದ್ದೀನಿ ಅಂದ್ರೆ, ಸಭೆ ಎಂಬುದೇ ಬಹಳ ಗಂಭೀರವಾದ ವಿಷಯ, ಆದರೆ ಆ ಸಭೆಯ ಕಾಲಾಂತರದಲ್ಲಿ ಹೇಗೆ ಇನ್ಫಿಲ್ಟ್ರೇಷನ್ ಬೆರಕೆ ಬರುತ್ತಾ ಇರುವಾಗ ನಾವು ನಿಖರತೆಯನ್ನ, ಸ್ಪಷ್ಟತೆಯನ್ನ ಹೊಂದಿರುವ ವಿಶ್ವಾಸಿಗಳಾಗಿ ಸಭೆಗೆ ನಾವು ಹಾಜರಾಗಬೇಕು, ವಾಕ್ಯವನ್ನ ಅಧ್ಯಯನ ಮಾಡಬೇಕು. ಅವನು ಹೇಳಿದ ಕ್ಯಾಲ್ವಿನ್, ಓನ್ಲಿ ಎ ಫ್ಯೂ ಎಲೆಕ್ಟೆಡ್ ಪೀಪಲ್ ಕ್ಯಾನ್ ಬಿ ಸೇವ್ಡ್ ಅನ್ನೋ ಒಂದು ಅರ್ಥದಲ್ಲಿ ಒಂದು ತಪ್ಪು ಸಿದ್ಧಾಂತವನ್ನು ತಂದಾಗ ಒಂದು ಪಂಕ್ತಿಯೇ ಡಿವಿಯೇಟ್ ಆಗುವಂತ ಸಂದರ್ಭ ಇತ್ತು. ಅದು ಎಂತಹ ಜ್ಞಾನ ಎಂಬುದಾಗಿ ಹೇಳುವಾಗ, ಅದು ನಿಜಕ್ಕೂ ಕೂಡ ದೇವರು ಕಾರ್ಯ ಮಾಡುವಾಗ ಸೈತಾನನು ಕಾರ್ಯ ಮಾಡ್ತಾನೆ. ಅದು ಅಂಧಕಾರದ ಜ್ಞಾನ, ಇಹಲೋಕದ ಜ್ಞಾನ. ಅದನ್ನ ಆಧಾರ ಮಾಡಿಕೊಂಡು ಕ್ಯಾಲ್ವಿನಿಸಂ ಸಿದ್ಧಾಂತಕ್ಕೆ ಒಪ್ಪುವ ರೀತಿನಲ್ಲಿ ಕ್ರಿಸ್ಟಫರ್ ಮಾರ್ಲೋ ಅನ್ನೋನು ಅವನು 4 ಟ್ರಾಜಿಡೀಸ್ ಗ್ರಂಥಗಳನ್ನು ಬರೀತಾನೆ. ಡಾಕ್ಟರ್ ಫಾಸ್ಟಸ್, ಎಡ್ವರ್ಡ್ 2, ಜಿ ಆಫ್ ಮಾಲ್ಟಾ, ಈ ಕೆಲವು ಗ್ರಂಥಗಳಲ್ಲಿ ಈ ತಪ್ಪು ತಿಳುವಳಿಕೆಗಳನ್ನ ಇಂಗ್ಲೆಂಡ್ ದೇಶಕ್ಕೆ ತಲುಪುವ ಹಾಗೆ ಒಂದು ಹಾದಿಯನ್ನ ಮಾಡುವನಾಗಿರ್ತಾನೆ ಒಬ್ಬ ಗ್ರೇಟ್ ಡಾಕ್ಟರ್. ಅವನು ಕೊನೆಗೂ ತನ್ನ ಜೀವನದಲ್ಲಿ ಎಲ್ಲ ಜ್ಞಾನ ಪಡ್ಕೊಳ್ತಾನೆ, ಆದ್ರೆ ಸತ್ಯವೇದದ ಜ್ಞಾನ ಪಡ್ಕೊಳ್ಳುವ ಸಂದರ್ಭಕ್ಕೆ ಇದಕ್ಕಿಂತ ನನಗೆ ಒಳ್ಳೆ ಜ್ಞಾನ ಬೇಕು ಅಂತ ಎಲ್ಲ ಮೆಟಲ್ಸ್ ಅನ್ನ ಗೋಲ್ಡ್ ಆಗಿ ಕನ್ವರ್ಟ್ ಮಾಡ್ತಕ್ಕಂತ ಆಲ್ಕೆಮಿ ಅನ್ನೋ ಸಬ್ಜೆಕ್ಟ್ ಅನ್ನ ಕಲ್ತ್ಕೊಂಡ. ಅದರ ಜೊತೆಗೆ ಇಹಲೋಕದ ಜ್ಞಾನ ನೆಕ್ರೋಮ್ಯಾನ್ಸಿ ಅನ್ನೋ ಸಬ್ಜೆಕ್ಟ್ ಅನ್ನು ಕಲ್ತ್ಕೊಂಡ. ನೆಕ್ರೋಮ್ಯಾನ್ಸಿ ಅಂದ್ರೆ ದುಷ್ಟ ಶಕ್ತಿಗಳನ್ನ ಒಳಪಡಿಸಿಕೊಳ್ಳುವಂತಹ ಒಂದು ಶಾಸ್ತ್ರ. ಅದಕ್ಕಾಗಿ ಅವನು ಕಟುವಾದ ತಪಸ್ಸು ರೀತಿಯಲ್ಲಿ ಕಾರ್ಯ ಮಾಡಿದ. ಅವನು ಕೊನೆಗೆ ಮಾನಸಾಂತರ ಪಟ್ಟು ಪಶ್ಚಾತ್ತಾಪ ಪಡುವಾಗ ಗಟ್ಟಿಯಾಗಿ ಕೂಗಿ ಹೇಳ್ತಾನೆ, ಸಿ ವೇರ್ ಕ್ರೈಸ್ಟ್ ಬ್ಲಡ್ ಸ್ಟ್ರೀಮ್ಸ್ ಇನ್ ದ ಫರ್ಮಮೆಂಟ್ ಆಫ್ ಎ ಡ್ರಾಪ್ ಕುಡ್ ಸೇವ್ ಹಾ ಮೈ ಸೋಲ್ ಅಂತ ಹೇಳ್ತಾನೆ. ಆದರೆ ಕ್ಯಾಲ್ವಿನಿಸಂ ಹೇಳುತ್ತೆ ಅವನ ಪಶ್ಚಾತ್ತಾಪಕ್ಕೆ ಬೆಲೆಯಿಲ್ಲ, ಅವನು ಹೋಗುವುದು ನರಕಕ್ಕೆ ಎಂಬುದಾಗಿ. ಯೋಹಾನ್ ಸುವಾರ್ತ 3:16 ವಚನವನ್ನು ಅವರು ನಂಬುವುದಿಲ್ಲ. ಎಲ್ಲಾ ಜನರನ್ನ ದೇವರು ಪ್ರೀತಿ ಮಾಡಿದನು. ನಾವು ಆ ವಾಕ್ಯದಲ್ಲಿ ಹೇಳ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಒಬ್ಬನು ನಾಶವಾಗಲಿ, ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂಬುದಾಗಿ ಸತ್ಯವೇದ ಹೇಳಿದ್ರೆ ಇವರ ಒಂದು ಸಂಗತಿ ಈ ರೀತಿಯಾಗಿ ಹೋಗ್ತಿತ್ತು. ನಾನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಂದ್ರೆ, ಸರಿಯಾದ ತಿಳುವಳಿಕೆ, ಸತ್ಯವೇದದ ಐತಿಹಾಸಿಕ ಸಾಹಿತ್ಯ ಮತ್ತು ಈ ಒಂದು ಬಿಬ್ಲಿಕಲ್ ಏನು ಸಂಗತಿಗಳನ್ನ, ಈ ಒಂದು ಬಿಬ್ಲಿಕಲ್ ಕಾನ್ಸೆಪ್ಟ್ಸ್ ಅನ್ನ ಸರಿಯಾದ ರೀತಿನಲ್ಲಿ ನಾವು ಅರ್ಥೈಸಿಕೊಳ್ಳದೆ ಇದ್ದಾಗ
ದ ಶ್ಯಾಡೋಸ್ ಆಫ್ ಕ್ಯಾಲ್ವಿನಿಸಮ್ ಮೇ ಕ್ರೀಪ್ ಇನ್ ಟು ಅವರ್ ಚರ್ಚ್ ಆಫನ್ ಅಂಡ್ ಆಫನ್. ರೆಸ್ಟೋರೇಷನ್ ಪೀರಿಯಡ್ ನಲ್ಲಿ ನಡೆದಿರುವಂತಹ ಸಂಗತಿಯನ್ನ ಥ್ಯಾಂಕ್ಸ್ ಟು ಗಾಡ್, ದೇವರ ಕೃಪೆಯಿಂದ ಶೇಕ್ಸ್ಪಿಯರ್ ಸ್ವಲ್ಪ ಮಟ್ಟಿಗೆ ಅದನ್ನ ಬದಲಾಯಿಸಿದ. ಹೆಮರ್ಷಿಯಾಲಜಿ ಅನ್ನೋ ಒಂದು ಗ್ರಂಥ ಇದೆ, ಹೆಮರ್ಷಿಯಾ. ಹೆಮರ್ಷಿಯಾ ಮೀನ್ಸ್ ಎರರ್ ಆಫ್ ಜಡ್ಜ್ಮೆಂಟ್. ಅವನು ಕಂಡುಕೊಳ್ಳುವುದರಲ್ಲಿ ತಪ್ಪಿ ಹೋಗಿರ್ತಾನೆ, ಆದ್ರೆ ದೇವರ ಕೃಪೆ ಅವನಿಗೆ ಕೊನೆಗೆ ಸಿಗುತ್ತದೆ. ಅವನ ಹತೋಟಿಯಲ್ಲಿ ಇಲ್ಲದೆ ತಪ್ಪು ನಡೆದು ಹೋಗಿರ್ತದೆ, ಆದ್ರೆ ದೇವರ ಕೃಪೆ ಅವನಿಗೆ ಸಿಗುತ್ತದೆ. ಈ ಪಂಕ್ತಿಯಲ್ಲಿ ಪುನಃ ದೇವರು ಆ ಸತ್ಯವನ್ನ ಮರೆಮಾಚದೆ ಮುಂದಕ್ಕೆ ತಗೊಂಡು ಬಂದ. ಬನ್ನಿ, ನಾನು ಎಲ್ಲಿಗೋ ಹೋಗ್ತಾ ಇದ್ದೀನಿ. ದೇವರ ಸನ್ನಿಧಾನದಲ್ಲಿ ನಾವು ದೇವರ ಉದ್ದೇಶವನ್ನು ತಿಳ್ಕೊಳ್ಳುವುದಕ್ಕೋಸ್ಕರವಾಗಿ ಸಭೆಯಾಗಿ ಸೇರ್ತೇವೆ. ಆದುದರಿಂದ ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶ ಹೇಗೆ ನಡೆಯಬೇಕು ಎಂಬುದು ದೇವರು ಮುಂಚಿತವಾಗಿ ತಾನೇ ಯೋಜನೆ ಮಾಡಿರ್ತಾನೆ. ಅಪೊಸ್ತಲ ಕೃತ್ಯ 18:1-4 ವಚನಗಳನ್ನ ದಯಮಾಡಿ ಸತ್ಯವೇದದಲ್ಲಿ ನೋಡಿ. ಅಲ್ಲಿ ಒಂದು ದೇವರ ಉದ್ದೇಶ, ಒಂದು ಮಹಾ ಉದ್ದೇಶ ನಾವಲ್ಲಿ ಕಾಣ್ತೇವೆ. ಅಪೊಸ್ತಲ ಕೃತ್ಯ 18:1 ಬ್ರದರ್, ಅಪೊಸ್ತಲ ಕೃತ್ಯ 18:1-4 ವಚನಗಳು. ಇದಾದ ಮೇಲೆ ಪೌಲನು ಅಥೆನೆಯನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಕೊಂತದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಒಬ್ಬ ಯಹೂದ್ಯನನ್ನು ಅಲ್ಲಿ ಕಂಡನು. ಯಹೂದ್ಯನೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌಡಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವಿಲನು ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲನು ಕೆಲವು ದಿವಸಗಳ ಮುಂಚೆ ಇತಾಲ್ಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಪೌಲನು ಅವರ ಮನೆಗೆ ಹೋಗಿ ತಾನು ಅವರು ಒಂದೇ ಕಸಬಿನವರಾಗಿದ್ದರಿಂದ ಅವರಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವರ ಕಸಬಾಗಿತ್ತು. ಅವನು ಪ್ರತಿ ಸಬ್ಬತ್ ದಿನವೂ ಸಭಾ ಮಂದಿರದಲ್ಲಿ ಚರ್ಚಿಸಿ ಯಹೂದ್ಯರನ್ನು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು ಎಂಬುದೇ. ಬ್ರದರ್, ಥ್ಯಾಂಕ್ ಯು. ನಾವಿಲ್ಲಿ ನೋಡುವಾಗ ಆಗತಾನೇ ಇತಾಲ್ಯದಿಂದ ಬಂದಿದ್ದರು. ಆಗ ಒಂದು ದೊಡ್ಡ ಆಜ್ಞೆ ಬಂತು. ಕ್ಲೌಡಿಯೋ ಆಜ್ಞೆಯನ್ನು ಕೊಟ್ಟ, ಕ್ಲೌಡಿಯೋ ಚಕ್ರವರ್ತಿ ಏನೆಂಬುದಾಗಿ ನೋಡುವಾಗ ಯಹೋದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕು. ಆಗ್ತಾನೆ ಬಂದು ಸೆಟ್ಲ್ ಆಗಿದ್ದಾರೆ. ಆಗ್ತಾನೆ ಗುಡಾರಗಳು ಮಾಡುವ ಕಾಲ ಅಂದ್ರೆ ಆ ಕಾಲದಲ್ಲಿ ಅದು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದ್ದಾಗೆ. ನಾವು ಬಿಬ್ಲಿಕಲ್ ಥಿಂಗ್ಸ್ ಅನ್ನ ನಾವು ಯೋಚನೆ ಮಾಡುವಾಗ ಹೆರ್ಮನೆಟಿಕ್ಸ್ ಅಂತ ಒಂದು ಶಾಸ್ತ್ರ ಇದೆ. ನಾವು ಅರ್ಥಗಳನ್ನ ಗ್ರಹಿಸ್ಕೊಳ್ಳುವಾಗ ಆ ಕಾಲಘಟ್ಟದಲ್ಲಿ ಅದರ ಮಹತ್ವ ಎಷ್ಟಿತ್ತು ಅನ್ನೋದನ್ನ ಗ್ರಹಿಸ್ಕೊಂಡು ಅದನ್ನ ಚಿಂತಿಸ್ಬೇಕು. ಈಗ ಟೆಂಟ್ ಹಾಕೊಂಡಿರೋ ಜಿಪ್ಸಿಸ್ ಅಲ್ಲ. ಆ ಕಾಲದಲ್ಲಿ ಗುಡಾರಗಳನ್ನ ಮಾಡುವುದು ಜಸ್ಟ್ ಲೈಕ್ ಇವತ್ತು ಸೈಟ್ಗಳನ್ನು ಮಾರುವ ರೀತಿಯಲ್ಲಿರುವಂತ ದೊಡ್ಡ ಕೆಲಸ ಅದು. ಆಗ್ತಾನೆ ಸೆಟ್ಲ್ ಆಗಿದ್ರು. ಅವರನ್ನ ಶಿಫ್ಟ್ ಮಾಡಬೇಕು ಅಂತ ಆದೇಶ ಬಂತು. ಅವರು ಹೋಗಬೇಕು. ಕರ್ತನಲ್ಲಿ ಬೇರೆ ಎಷ್ಟು ಕಷ್ಟ ಅಲ್ವಾ? ಇವತ್ತು ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಂದ್ರೆ, ಟ್ರಾನ್ಸ್ಫರ್ ಆಯ್ತು ಅಂತ ಹೋಗ್ಬೇಕಂದ್ರೆ, ಮಕ್ಕಳ ಫೀಸ್ ಏನು, ಅಲ್ಲಿ ಕಟ್ಟಿರೋದೇನು, ಇಲ್ಲಿ ಕಟ್ಟೋದೇನು, ಆ ಮನೆ ಏನು, ಈ ಮನೆ ಏನು, ಪ್ಯಾಕರ್ಸ್ ಅಂಡ್ ಮೂವರ್ಸ್, ಎಂಥ ಒಂದು ಕಷ್ಟ ಪ್ರಯಾಸ. ಇದೆಲ್ಲದರ ನಡುವೆ ಹೋಗ್ಲೇಬೇಕಂತ ರಾಜಾಜ್ಞೆ. ದಯಮಾಡಿ ನೋಡಿ ನಾವು ವಾಕ್ಯದಲ್ಲಿ ಈ ಆಜ್ಞೆ ಬಂದಿರುವುದು. ಅಥೇನ್ಯದಲ್ಲಿ ಪೌಲನು ಅಥೇನೆಯನ್ನು ಬಿಟ್ಟು ಕೊರೆಂತಿಗೆ ಹೋದನು. ಅಥೇನೆ ಎಂಬುದಾಗಿ ಹೇಳುವಾಗ ಅದು ಹಿಸ್ಟಾರಿಕಲಿ ತುಂಬಾ ಇಮ್ಮೋರಲ್ ಸಿಟಿ. ಅಫ್ರೋಡೈಟ್ ಅನ್ನೋ ಒಂದು ದೇವತೆ ಅಲ್ಲಿ ಇದ್ದದ್ದು. ಅದು ಅವಳು 1850 ಫೀಟ್ ಎತ್ತರದಲ್ಲಿ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅದು, ಅಫ್ರೋಡೈಟ್. ಇದನ್ನ ಆಂಥ್ರೋಪೊಮಾರ್ಫಿಕ್ ಗಾಡ್ಸ್ ಅಂತ ಹೇಳ್ತಾರೆ ಗ್ರೀಕ್ ಲಿಟ್ರೇಚರ್ ನಲ್ಲಿ. ಹೋಮರ್, ವರ್ಜಿಲ್, ಏನಿಯಡ್, ಸೊಫಕಲ್ಸ್ ಇವರೆಲ್ಲರೂ ಕೂಡ ಆ ಕಾಲಘಟ್ಟದಲ್ಲಿ ಬೈಬಲ್ ಅಲ್ಲಿ ಹೆಸರುಗಳಿವೆ, ಚರಿತ್ರೆಯಲ್ಲಿ ಆ ಹೆಸರುಗಳಿವೆ. ಆ ವ್ಯಕ್ತಿಗಳು ಕೂಡ ಇವರ ಬಗ್ಗೆ ಕಥೆಗಳು ಬರೆದಿರುವಂತಹದ್ದು, ಆ ರೀತಿ ನಾಟಕಗಳು ಆಡಿರುವಂತದ್ದನ್ನು ಕೂಡ ನಾವು ಕಾಣ್ತೇವೆ. ಆ ದೇವತೆ ಕಾಮದೇವತೆ. ಅದು ಒಬ್ಬ ಹುಡುಗ ಒಬ್ಬ ಹುಡುಗಿಯ ನಡುವೆ ಉದ್ರೇಕವನ್ನು ಉಂಟು ಮಾಡುವಂತ ಒಂದು
ಕೆಟ್ಟ ದೇವತೆ ಆ ಸ್ಥಳದಿಂದ ಎಬ್ಬಿಸಬೇಕಾಗಿತ್ತು ದೇವರು ಅವರನ್ನು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ. ಏನಕ್ಕಂದ್ರೆ ಎವಾಂಜಲಿಸಮ್ ಅಂಡ್ ಚರ್ಚ್ ಪ್ಲಾಂಟೇಶನ್, ಚರ್ಚ್ ಪ್ಲಾಂಟಿಂಗ್. ನೋಡ್ರಿ, ನಾವಲ್ಲಿ ಮೊದಲನೇ ಕೊರಂತ 16:15 ಮತ್ತು ರೋಮಾಪುರ 16:3-4 ವಚನಗಳನ್ನು ಕೂಡ ನೋಡಿ. ಮೊದಲನೇ ಕೊರಂತ 16:15 ಮೊದಲನೇ ಕೊರಂತ 16:15 ನಾನು ಓದುತ್ತೇನೆ. ಆಸ್ಯಾ ಸೀಮೆಯ ಸಭೆಗಳವರು ನಿಮಗೆ ವಂದನೆ ಹೇಳುತ್ತಾರೆ. ಅಕ್ವಿಲನು ಪ್ರಿಸ್ಕಿಲ್ಲಳು ತಮ್ಮ ಮನೆಯಲ್ಲಿ ಕೂಡುವ ಸಭೆಯವರೊಂದಿಗೆ ಕರ್ತನ ಹೆಸರಿನಲ್ಲಿ ಅನೇಕ ವಂದನೆಗಳನ್ನು ಹೇಳುತ್ತಾರೆ. ರೋಮಾಪುರ ಬಿಟ್ಟರು ಈಗ ಇಲ್ಲಿಗೆ ಬಂದರು, ಅವರ ಮನೆಯಲ್ಲಿ ಸಭೆ ಕೂಡುವರಿದ್ದಾರೆ. ಪ್ರಿಯರೇ, ಇದು ದೇವರ ಉದ್ದೇಶ. ದೇವರ ಉದ್ದೇಶ ಅದಾಗಿತ್ತು. ಹಾಗಾಗಿ ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ, ಈಗ ಹೇಳಿ. ಆಜ್ಞೆ ಕೊಟ್ಟಿದ್ದು ಚಕ್ರವರ್ತಿ ಕ್ಲೌಡಿಯ ಅಥವಾ ದೇವರ? ಯಾರು ಇಲ್ವಾ? ದೇವರ ಆಜ್ಞೆ ಅದು. ಯಸ್, ಸರಿಯಾಗಿ ಹೇಳಿದಿರಿ. ದೇವರು ಆಜ್ಞೆ, ಆ ದೇವರ ಆದೇಶ ಕ್ಲೌಡಿಗೆ ಬಂದು ಆ ಕ್ಲೌಡಿಯು ಆದೇಶ ಕೊಡ್ತಾನೆ. ಗಾಡ್ ಯೂಸಸ್ ಈವನ್ ದಿ ವರ್ಲ್ಡ್ಲಿ ಅಥಾರಿಟೀಸ್. ಆಲೋಕದ ಆ ಅಧಿಕಾರಿಗಳನ್ನು ಕೂಡ ದೇವರು ಉಪಯೋಗಿಸ್ತಾನೆ. ನೋಡಿ, ರೋಮಾಪುರ 16:3-4 ವಚನಗಳಲ್ಲಿ ನೋಡುವಾಗ ಪೌಲನು ಅವರ ಬಗ್ಗೆ ತುಂಬಾ ಮೆಚ್ಚುಗೆ ಮಾತುಗಳನ್ನ ಹೇಳ್ತಾನೆ. 3:4, ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಿಲ್ಲಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ವಾಟ್ ಎ ಗ್ರೇಟ್ ಥಿಂಗ್. ನಾವು ಯಾಕೆ ಸಭೆಗೆ ಹೋಗಬೇಕು? ದೇವರ ಉದ್ದೇಶ, ಮಹತ್ತರವಾದ ಉದ್ದೇಶ. ಅದು ನೆರವೇರುವ ಹಾಗೆ ನಾವು ಅಲ್ಲಿ ಸಭೆಯಲ್ಲಿ ಕೂತ್ಕೊಂಡಾಗ, ದೇವರ ವಾಕ್ಯವನ್ನು ಹಂಚುತ್ತಿದ್ದಾಗ, ವಾಕ್ಯ ಹೃದಯದಲ್ಲಿ ತುಂಬುತ್ತಿರುವಾಗ, ಪರಿಶುದ್ಧಾತ್ಮ ದೇವರು ನಮ್ಮ ಹೃದಯದಲ್ಲಿ ಕೂಡ ಆಲೋಚನೆ ಕೊಡ್ತಾನೆ. ಯಾಕಂದ್ರೆ ಆತನು ಆಲೋಚನಾಕರ್ತ. ಯೆಶಾಯ ಗ್ರಂಥದಲ್ಲಿ ನಾವು ಆ ಮಾತು ಕಾಣ್ತೇವೆ. ಆಲೋಚನೆಗಳ ಮೂಲಕವಾಗಿ ದೇವರು ನಮ್ಮನ್ನು ನಡೆಸುವರಾಗಿರ್ತಾರೆ. ಆದ್ರಿಂದ ದೇವರ ಉದ್ದೇಶಗಳನ್ನು ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕವಾಗಿ, ಧರ್ಮೋಪದೇಶ ಕಾಂಡ 10:9 ವಚನದಲ್ಲಿ ಒಂದು ಸಭೆ, ಸಭೆಯಾಗಿ ಸೇರಿದಾಗ ದೇವರ ಸಂಕಲ್ಪ ಇದ್ದದ್ದು ಆಶೀರ್ವದಿಸಬೇಕು. ಲೂಕಾ ಸುವಾರ್ತ 10:9 ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನವರನ್ನು ಆಶೀರ್ವದಿಸುತ್ತಾ ಆತನು ಆರೋಹಣನಾದನು. ಪ್ರಿಯರೇ, ಆಶೀರ್ವಾದ ನೀಡಬೇಕು. ಅಬ್ರಹಾಮನ ಆಶೀರ್ವಾದ ನೆಲ್ಲಿಕ್ಕಾಗಿಲ್ಲ, ಇಸ್ರಾಯೇಲರಿಗೆ ಆಶೀರ್ವಾದ ನೆಲ್ಲಿಕ್ಕಾಗಿಲ್ಲ. ಹಾಗಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಶಾಶ್ವತವಾದ ಆಶೀರ್ವಾದ ಎಂಬುದಾಗಿ ಹೇಳುವಾಗ ರಕ್ಷಣೆಯ ಮಹಾಭಾಗ್ಯ. ಆತನು ಆಶೀರ್ವದಿಸಿದನು. ದೇವರ ಉದ್ದೇಶವನ್ನು ನಾವು ತಿಳಿದುಕೊಳ್ಳುವುದಕ್ಕಾಗಿ ನಾವು ಸಭೆಯಾಗಿ ಸೇರಬೇಕು ಪ್ರಿಯರೇ. ಮತ್ತು ಕೊನೆಯದಾಗಿ, ನಾವು ಏನಕ್ಕಾಗಿ ಸಭೆಯಾಗಿ ಸೇರಬೇಕೆಂಬುದಾಗಿ ಹೇಳುವಾಗ, ದೇವರೊಂದಿಗೆ ನಡೆಯುವುದಕ್ಕಾಗಿ. ಬನ್ನಿ ಪುನಃ ಧರ್ಮೋಪದೇಶ ಕಾಂಡ 32:10-11 ವಚನಗಳನ್ನ ಒಮ್ಮೆ ನೋಡಿಕೊಂಡು ಬರೋಣ. ಧರ್ಮೋಪದೇಶ ಕಾಂಡ 32:10-11. ಆತನು ಅವರನ್ನು ಶೂನ್ಯವು ಭಯಂಕರವೂ ಆಗಿರುವ ಮರಳುಗಾಡಿನಲ್ಲಿ ಕಂಡು ಪರಾಮರ್ಶಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡಿನಂತೆ ಕಾಪಾಡಿದ್ದು
ಹತ್ತು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳನ್ನು ಬಳಿಯಲ್ಲಿ ಹಾರಾಡುವಂತೆ ಯಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡಿದ್ದು ಯಾವ ಅನ್ಯ ದೇವರಾದರೂ ಇದಲ್ಲದೆ ದೇವರಾದರೂ ಇಲ್ಲದೆ ಯಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು. ಭೂಮಿಯ ಎತ್ತರವಾದ ಪ್ರದೇಶ ಸಾಕು ಬ್ರದರ್, ಥ್ಯಾಂಕ್ ಯು ಥ್ಯಾಂಕ್ ಯು. 12ನೇ ವಚನದ ಕೊನೆ ಭಾಗ ನನಗೆ ಬಹಳ ಇಷ್ಟವಾದದ್ದು ನೋಡಿ, ಯಾವ ಅನ್ಯ ದೇವರಾದರೂ ಇಲ್ಲದೆ, ನೋ ಅದರ್ ಗಾಡ್, ಯಾವ ಅನ್ಯ ದೇವರೂ ಇಲ್ಲದೆ ಯಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು. ಪ್ರಿಯ ಯವನ ಸಹೋದರ ಸಹೋದರಿ, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಸಭೆಗೆ ಹಾಜರಾಗುವುದರ ಮೂಲಕವಾಗಿ ನಿಮಗೆ ದೇವರ ಆಶೀರ್ವಾದ ಸಿಕ್ಕಲಿಲ್ಲವೋ? ಖಂಡಿತವಾಗ್ಲೂ ಎಲ್ಲರಿಗೂ ಸಿಕ್ಕಿರುತ್ತದೆ. ಯಾಕಂದ್ರೆ ಆತ ತನ್ನ ಎಲ್ಲರನ್ನ, ತನ್ನ ಮಕ್ಕಳನ್ನ ಆತನು ಆಶೀರ್ವದಿಸಬೇಕು, ತನ್ನ ಉದ್ದೇಶ ತಿಳಿಸಬೇಕು, ಕೊನೆಯದಾಗಿ ನಡೆಸಬೇಕು. ಹೇಗೆ ನಡೆಸಿದನಂತ ನೋಡ್ರಿ, ಅದು ಬಹಳ ಆಶ್ಚರ್ಯಕರವಾಗಿದೆ. ಯಾವ ಹದ್ದು ಗೂಡಿನೊಳಗಡೆ ಇದ್ದು ತಾಯಿಯ ಹದ್ದು ತಂದು ಬಾಯಿಗೆ ಊಟ ಕೊಡ್ತಿರುವಾಗ ತಿಂದು 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 ಬಹಳ ಸುಖವಾಗಿದ್ವು ಗೂಡಿನೊಳಗಡೆ. ತಾಯಂದ್ರು, ಸಿಸ್ಟರ್ಸ್ ಯಾರಾದ್ರೂ ಇದ್ರೆ, ಸಿಸ್ಟರ್ಸ್ ಏನು ಬ್ರದರ್ಸ್ ಕೂಡ, ನಾವು ನಮ್ಮ ಮಕ್ಕಳಿಗೆ ಹೆಂಗ್ ಸಾಕ್ತೀವಿ ಗೊತ್ತಾ? ಈಗೆಲ್ಲ ಮಾಡರ್ನ್ ಫುಡ್ ಬ್ರದರ್ಸ್. ನಮ್ಮ ಕಾಲದಲ್ಲಿ ನಾನೇ ಸ್ವಾಮಿ 1991 ಅಲ್ಲಿ ಅಂದ್ರೆ ದೇವರನ್ನ ರಕ್ಷಕರನ್ನಾಗಿ ಅಂಗೀಕಾರ ಮಾಡ್ಕೊಂಡಿದ್ದು, ಆ ಕಾಲಘಟ್ಟದಲ್ಲಿ ಏನು ಇರ್ಲಿಲ್ಲ. ಈಗ ನಾವು ಈಗಿನ ಕಾಲಘಟ್ಟದಲ್ಲಿ ಮಕ್ಕಳಿಗೆ ನೀಡುವ ಆಹಾರ ಯಾವುದು? ನೂಡಲ್ಸ್, ಮ್ಯಾಗಿ, ಅವ್ರೇನ್ ಕೇಳ್ತಾರೆ ಅದು ಪಿಜ್ಜಾ ಅಂತ. ಪಿಜ್ಜಾ. ಬೆಂಗ್ಳೂರಿನಲ್ಲಿ ನಾನು ಇಂದಿರಾನಗರದಲ್ಲಿ ಒಂದು ಕಡೆ ಸೇವೆ ಮಾಡಿ ಒಬ್ಬ ಸಹೋದರ ನನ್ನನ್ನು ಮೆಜೆಸ್ಟಿಕ್ ಕರ್ಕೊಂಡು ಬರುವಾಗ ಅಲ್ಲಿ ಒಂದು ಸರ್ಕಲ್ ಅಲ್ಲಿ ಕೈ ಸೂಟು ಬೂಟು ಹಾಕೊಂಡಿರೋರು ಪ್ಲೇಟ್ಗಳು ಇಟ್ಕೊಂಡು ನಿಂತಿದ್ರು. ನಾನು ಆ ಬ್ರದರ್ ಕೇಳಿದೆ, ಬ್ರದರ್ ಸಿದ್ದರಾಜ್ ಇವ್ರಿಗೇನಿ ಬಡತನ ಹಿಂಗ ತಟ್ಟೆ ಇಟ್ಕೊಂಡು ನಿಂತಿದ್ದಾರೆ ಅಂದ್ರೆ, ಬ್ರದರ್ ಬೆಂಗ್ಳೂರ್ನಲ್ಲಿ ರಾತ್ರಿ ಹೊತ್ತು ಯಾರು ಊಟ ಮಾಡಲ್ಲ, ಬಹುತೇಕ ಜನ ಎಲ್ಲರೂ ಅಲ್ಲ. ಅವನು ದೋಸೆ ಇವ್ರು ನೋಡ್ದಂಗೆಲ್ಲ ಹಿಂಗ್ ಮೇಲೆ ಕೆತ್ತಿ ದೋಸೆ ಹಾಕ್ತಾನೆ, ಪಾನಿಪುರಿ ಮಾಡ್ತಾನೆ, ಜಂಕ್ ಫುಡ್ ತಿನ್ನೋದಕ್ಕೆ ಇವ್ರು ಹೀಗಿರ್ತಾರೆ, ಹೀಗೆ ಪ್ಲೇಟ್ಗೆ ಹಾಕೊಂಡು ತಿನ್ನತಿರ್ತಾರೆ ಸುಖವಾಗಿ ಮಕ್ಕಳನ್ನ ಬಹಳ ಚೆನ್ನಾಗಿ ನೋಡ್ಕೊ. ಕಷ್ಟ ಅನ್ನೋದು ಗೊತ್ತಿಲ್ಲದ ಹಾಗೆ. ಆದರೆ ನಮ್ಮ ದೇವರು ನಮ್ಮನ್ನು ಹಾಗೆ ಮಾಡುತ್ತಿರುವಾಗ ಇವು ಹಾರತಾ ಇಲ್ವೇ ಎಂಬುದಾಗಿ ಹೇಳಿ ಗೂಡು ಎಬ್ಬಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಗೂಡು ಚದುರಿಸುವ ಸಂದರ್ಭ ನಿನ್ನ ಜೀವನದಲ್ಲಿ ಬಂದರೆ ನೆನಪು ಮಾಡ್ಕೋ, ದೇವರು ದೊಡ್ಡ ಮೇಲೂ ನಿನ್ನ ಜೀವಿತದಲ್ಲಿ ಮಾಡ್ಲಿಕ್ಕಿದ್ದಾನೆ. ದೇವರ ಮಹಾ ಯೋಜನೆ ನಿನ್ನ ಮೇಲೆ ಇದೆ. ಹದ್ದು ಹದ್ದು ಎಂಬುದಾಗಿ ಹೇಳುವಾಗ ಅದು ಅದರ ಇನ್ನೊಂದು ಭಾಷಾಂತರದಲ್ಲಿ ಅದು ಪಕ್ಷಿರಾಜು ಅಂತ, ಅಂದ್ರೆ ಎಲ್ಲಾ ಹಕ್ಕಿಗಳಿಗಿಂತ ಅದು ಬಹಳ ಹೆಚ್ಚು ಕಾಲ ಬದುಕುವಂಥದ್ದು, ಮನುಷ್ಯರಷ್ಟೇ ಬದುಕುವಂಥದ್ದು. ಮನುಷ್ಯನಿಗೆ 70 ವರ್ಷ ಬಲ ಹೆಚ್ಚಿದ್ರೆ 80, ಹಾಗೆ ಅದು 50 ವರ್ಷ ದಾಟಿದ ಮೇಲೆ ಆರ್ನಿಥಾಲಜಿ ಅಂತ ಒಂದು ಪುಸ್ತಕ ಇದೆ, ಅದು ಪಕ್ಷಿಗಳು ಹೇಗೆ ಬಿಹೇವ್ ಮಾಡ್ತವೆ ಅಂತ ಅದರಲ್ಲಿ ಗ್ರಂಥಸ್ಥ ಆಗಿದೆ. ಈ ಹದ್ದು 50 ವರ್ಷ ದಾಟಿದ ಮೇಲೆ ಅದು ಒಂಟಿಯಾಗಿ ಒಂದು ಬೆಟ್ಟಕ್ಕೆ ಹೋಗುತ್ತಂತೆ. ಹೋಗಿ ಆ ಮೂಗು ಹೀಗೆ ಕೊಂಡಿಯಾಗಿ ಹೋಗಿರ್ತದೆ, ಬೇಟೆ ಆಡಿ 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 ಹೊಸ ಮೂಗು ಬರಬೇಕು ಅದಕ್ಕೆ, ಆ ಬಂಡೆಗೆ ಗುದ್ದಿ 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 ಆ ಮೂಗು ಕಳಚಿ ಹೋಗುವ ಹಾಗೆ ಮಾಡ್ಕೊಳ್ಳುತ್ತಂತೆ. ಆಮೇಲೆ ಆ ಮೂಗಿನಲ್ಲಿ ಆ ಉಗುರುಗಳನ್ನ ಕಿತ್ತು ಹಾಕಿಕೊಳ್ಳುತ್ತೆ, ರೆಕ್ಕೆಗಳಲ್ಲಿರುವ ರೆಕ್ಕೆ ಪುಕ್ಕೆಗಳನ್ನು, ಅವು ಗಟ್ಟಿಯಾಗಿರ್ತವೆ, ಎದೆಗೆ ಚುಚ್ತಾ ಇರ್ತವೆ, ಹಾರೋದಕ್ಕೆ ಕಷ್ಟ ಆಗುತ್ತೆ, ದೊಡ್ಡ ದೊಡ್ಡ ಏನು ರೆಕ್ಕೆಗಳು, ಅವುಗಳನ್ನು ಕಿತ್ತು ಹಾಕೊಳ್ಳುತ್ತೆ. ಪ್ರಕೃತಿಯಲ್ಲಿ ನೋಡಿ ಆ ಪ್ರಾಣಿ ಪಕ್ಷಿಗಳು ಹೇಗೆ ತಮ್ಮನ್ನು ತಾವು ಸರ್ವೈವ್ ಮಾಡ್ಕೊಳ್ತವೆ. ಪ್ರಿಯರೇ, ದೇವರು ಅವುಗಳ ಉದಾಹರಣೆಯನ್ನು ಕೊಟ್ಟು ನಮಗೆ ಬೋಧಿಸುತ್ತಾನೆ. ಕೀರ್ತನೆ 103:5 ವಚನ ಓದಿ. ಕೀರ್ತನೆ 103:5 ವಚನದಲ್ಲಿ ದೇವರು ಹೇಳುತ್ತಾನೆ, ಆತ ನಮಗೆ ಏನೇ ಹೇಳ್ತಾನೆ,
ಹದ್ದಿಗೆ ಬರುವಂತೆ ನೂತನ ಯೌವನವನ್ನು ಬರಮಾಡುತ್ತೇನೆ. ಹದ್ದಿಗೆ ಬರುವಂತೆ ಯೌವನವನ್ನು ಬರಮಾಡುತ್ತೇನೆ. ನೋಡಿ, ದೇವರ ಸಂಕಲ್ಪ ಅದು ಬಹಳ ಅದ್ಭುತವಾದಂತ ಒಂದು ವಚನ. ಓದ್ಬೇಕೆಂಬುದಾಗಿ ಬಯಸ್ತೇನೆ. ಸತ್ಯವೇದದಲ್ಲಿ 103:5 ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತೇನೆ, ಹದ್ದಿಗೆ ಬರುವಂತೆ ನಿನ್ನ ಯೌವನವನ್ನು ತಿರುಗಿ ಬರಮಾಡುತ್ತೇನೆ. ನಿನಗೆ ತಿರುಗಿ ಬರಮಾಡುತ್ತೇನೆ. ರೀಕನ್ಸ್ಟ್ರಕ್ಟಿಂಗ್ ಆಗ್ತಾ ಇರ್ತದೆ ಪ್ರೋಸೆಸ್ ನಲ್ಲಿ. ಹೆದರ್ಬೇಡ, ಭಯಪಡಬಾರ್ದು. ಪ್ರಾಯಶಃ ಆ ಪ್ರೋಸೆಸ್ ನಲ್ಲಿ ಇರುವಾಗ ಆ ಹಕ್ಕಿ ಅದರ ಮೂಗನ್ನ ಗುದ್ದುಕೊಳ್ಳುವಾಗ ನೋವಾಗುತ್ತೆ. ಆ ಹೊಸ ಮೂಗು ಬರುತ್ತೆ, ಹೊಸ ರೆಕ್ಕೆಗಳು ಬರ್ತವೆ, ಹೊಸ ಉಲ್ಲಾಸದಿಂದ ಮತ್ತೊಂದು 30 ವರ್ಷ ಬದುಕುತ್ತೆ. ಪ್ರಿಯ ಸಹೋದರ ಸಹೋದರಿ, ಒಂದು ವೇಳೆ ಕಷ್ಟಗಳು, ರೋಗ ರುಜಿನಗಳು ಎಂಬುದಾಗಿರುವ ಚಿಂತೆಯಲ್ಲಿ ಇರುವುದಾದ್ರೆ ದೇವರೊಂದಿಗೆ ನಡೆಯುವುದಕ್ಕೆ ದೇವರು ನಮಗೆ ಕಲಿಸುತ್ತಾ ಇದ್ದಾನೆ. ಆಸಾಫು ತುಂಬಾನೇ ಆ ದುಃಖದಲ್ಲಿನೇ ಒಂದು ಕೀರ್ತನೆ ಬರೀತಾನೆ. ಪ್ರಿಯರೇ, 73ನೇ ಕೀರ್ತನೆ. ನನಗೆ ಸಮಯ ಇಲ್ಲ, ಒಂದು ವಚನವನ್ನು ಮಾತ್ರ ಓದಿಸಿ ಇದನ್ನು ಹೇಳ್ತೇನೆ. ಯಾಕೆಂಬುದಾಗಿ ಹೇಳುವಾಗ, ಆಸಾಫನು ಒಂದು ಸ್ಪಷ್ಟವಾದ ಗುರಿ ಹೊಂದಿದ್ದನು. ಮೊದಲು ಆ ಗುರಿ ಇರಲಿಲ್ಲ. ಕೀರ್ತನೆ 73, ನನ್ನ ಕಾಲುಗಳು ಜಾರಿದವುಗಳೇ. ಮೂರನೇ ವಚನ ನಾನು ಓದ್ತಾ ಇದ್ದೇನೆ. ನನ್ನ ಕಾಲುಗಳು ಜಾರಿದವುಗಳೇ, ನನ್ನ ಹೆಜ್ಜೆಗಳು ತಪ್ಪಿದವುಗಳೇ ಎಂಬುದಾಗಿ ಅಂದ್ಕೊಂಡನು. 12ನೇ ವಚನ, ನೋಡಿರಿ ದುಷ್ಟರು ಎಂಥವರೇ, ಅವರು ಸದಾ ಸುಖದಿಂದಿರುವರು, ಸ್ಥಿತಿವಂತರಾಗಿ ಹೋಗುತ್ತಾರೆ. ಆಗ ಆತನಿಗೆ ಒಂದು ಆಲೋಚನೆ ಬಂತು. ಏನು, ದುಷ್ಟರು ಅಭಿವೃದ್ಧಿ ಆಗ್ತಿದ್ದಾರೆ. ನಾವು ಕಂಪ್ಯಾರಿಸನ್ ಮಾಡ್ಕೊಳ್ತಿರ್ತೇವೆ. ಚರ್ಚ್ಗೇನೋ ಹೋಗ್ತೀರಿ, ಸಭೆಗೆ ಹೋಗ್ತಾ ಇದ್ದೀರಿ, ನಿಮಗೇನೋ ಅಭಿವೃದ್ಧಿ ಆಗಿದ್ದೀರಿ, ನೀವು ಹೇಗಿದ್ದೀರಿ ಜನರ ಪ್ರಶ್ನೆ. ಇಲ್ಲಿ ಆಸಾಫು ಒಂದು ಮಾತು ಹೇಳ್ತಾನೆ, 17ನೇ ವಚನ, ಬಹಳ ಇಷ್ಟ ಅದು. ಆತನಿಗೆ ಎಂತ ಮನಸ್ಸಾಂತರ ಆಗುತ್ತೆ, ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು ಅಂತಾನೆ. ದೇವಾಲಯದಲ್ಲಿ ಗೊತ್ತಾಯ್ತು ಆಸಾಫನಿಗೆ. ಸಭೆಯಲ್ಲಿ ಹೋದಾಗ ನಮ್ಮ ವಿಷಯಗಳು ನಮಗೆ ಗೊತ್ತಾಗ್ತವೆ. ವಿ ನೀಡ್ ಟು ಬಿ ಇಂಟ್ರೋಸ್ಪೆಕ್ಟಿವ್, ಆತ್ಮಾವಲೋಕನ ಮಾಡಿಕೊಳ್ಬೇಕು, ಪಶ್ಚಾತ್ತಾಪ ಪಡಬೇಕು, ಕೆಲವು ಜ್ಞಾನದ ಸಂಗತಿಗಳನ್ನ ಅಳವಡಿಸ್ಕೋಬೇಕು, ಪಡ್ಕೋಬೇಕು. ಅದಕ್ಕೆ ಕೊನೆಗೆ ಹೇಳ್ತಾನೆ 25ನೇ ವಚನದಲ್ಲಿ, ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತಾರು ಅವಶ್ಯ, ಯಹಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ಯಾರನ್ನೂ ಬಯಸೋದಿಲ್ಲ. ಆ ಒಂದು ಮೆಂಟಲ್ ಬ್ಯಾಲೆನ್ಸ್, ನನಗೆ ನನ್ನ ಕರ್ತನು ಸಾಕು, ಯಾರೇನು ಅಂದರೆ ಏನಾದರೆ ಏನು, ನನಗೆ ಇನ್ನೇನು ಬೇಕಿಲ್ಲ ಎಂಬುದಾಗಿ ಹೇಳುವನಾಗಿರ್ತಾನೆ ಆಸಾ. ಪ್ರಿಯರೇ, 3 ಹಂತಗಳಲ್ಲಿ ನಾವು ಯಾಕೆ ಸಭೆಗೆ ಹೋಗ್ಬೇಕೆಂದಾಗಿ ಹೇಳುವಾಗ, ಮೊದಲನೇದಾಗಿ ದೇವರಿಂದ ಆಶೀರ್ವಾದವನ್ನು ಹೊಂದುವುದಕ್ಕಾಗಿ, ಎರಡನೇದಾಗಿ ದೇವರ ಉದ್ದೇಶವು ನಮ್ಮ ಜೀವಿತದಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ, ಮತ್ತು 3ನೇದಾಗಿ ನಾವು ದೇವರೊಂದಿಗೆ ನಡೆಯುವುದಕ್ಕಾಗಿ. ದೇವರು ನಮ್ಮನ್ನು ಸ್ಥಿರಪಡಿಸಿ ಬಲಪಡಿಸುವ ಹಾಗೆ ದೇವರ ಆತ್ಮನು ತಾನೇ ನಮಗೆ ಸಹಾಯ ಮಾಡಲಿ. ಎಲ್ಲರಿಗೂ ಕ್ರಿಸ್ತಿಯ ವಂದನೆಗಳು. ಥ್ಯಾಂಕ್ ಯು.